ಸದಾ ಕನ್ನಡದ ಸದಾ ಕನ್ನಡ ಕನ್ನಡ ಅಂದ್ರೆ ಸುಲೇಮಾನ್ ಖಾನ್ ಕೋಲಾರದಲ್ಲಿ ಸುಲೇಮಾನ್ ಖಾನ್ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಿರಿಯ ಗೋಪಾಲ್ ಗೌಡರೇ ಮತ್ತು ಒಂದು ಸಾರ್ಥಕವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸಭಿಕರೇ, ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಈಗಾಗಲೇ ಟೈಮ್ ಆಗಿದೆ. ರಾಜ್ಕುಮಾರ್ ಅವರು ಮಾತಾಡಬೇಕು, ಸುಲೇಮಾನ್ ಖಾನ್ ಅವರು ಮಾತಾಡಬೇಕು. ಇದಕ್ಕೆ ಒಂದು ಪ್ರೇರಣೆ ಏನು ಅನ್ನೋದನ್ನ ಮಾತ್ರ ನಾನು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಏನ್ ಪ್ರೇರಣೆ ಅನ್ನುವಂಥದ್ದಕ್ಕೆ ಬಂದ್ರೆ, ಒಬ್ಬ ಪತ್ರಕರ್ತ, ಒಂದು ಪತ್ರಿಕೆ, ಒಂದು ಪತ್ರಕರ್ತರ ಸಂಘ, ಅದರ ಜವಾಬ್ದಾರಿ ಏನಪ್ಪ ಅಂತಂದ್ರೆ ಸಮಾಜದಲ್ಲಿ ನಿಸ್ವಾರ್ಥವಾಗಿ ಪ್ರಚಾರ ಬಯಸದೆ ಎಲೆ ಮೇಲೆ ಕಾಯಿಗಳಾಗೆ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನ ಬೆಳಕಿಗೆ ತಂದು ಸಮಾಜಕ್ಕೆ ಪರಿಚಯಿಸಿ ಮತ್ತೊಬ್ಬರಿಗೆ ಪ್ರೇರಣಾದಾಯಕ ಮಾಡುವಂಥದ್ದು ಪತ್ರಿಕೆ, ಪತ್ರಕರ್ತ ಮತ್ತು ಪತ್ರಕರ್ತರ ಸಂಘದ ಕರ್ತವ್ಯ. ಆ ಒಂದು ಸಂದರ್ಭ ನಮ್ಗೆ ಒದ್ದು ಬಂದಿದ್ದು ಅಂತಂದ್ರೆ, ನಾನು ಗಣೇಶ್ ಇಬ್ರು ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು 2 ವರ್ಷದ ಹಿಂದಿನ ಮಾತು, ನಮ್ಮ ಮಂಜು ಮತ್ತೆ ಇವರು ಯಾರು ಪ್ರಭಾಕರ್ ಕೋನ ಪ್ರಭಾಕರ್ ಇಬ್ರು ರಾಜ್ಕುಮಾರ್ ಪುಣ್ಯತಿಥಿ ಕಾರ್ಯಕ್ರಮವನ್ನ MD ಚೌಕಲ್ಲಿ ಹಮ್ಮಿಕೊಂಡಿದ್ರು. ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ನಾನು ಗಣೇಶ್ ಇಬ್ರು ಇದ್ದಾಗ ನಮ್ಮ ಸುರೇಶ್ ಕಾಣಿಸ್ತಾ ಅಲ್ಲಿ, ಸುರೇಶ್ ಅಂದ್ರೆ ಸುರೇಶ್ ಎಲ್ಲೇ ಇದ್ರು ಕೂಡ ನಾನು ಅದನ್ನ ನೋಡ್ತಾ ಇದ್ದೆ. ಒಂದು 10-20 ವರ್ಷದಿಂದ ಎಲ್ಲೇ ಇದ್ರು ಕೂಡ ಕನ್ನಡದ ಕಾರ್ಯಕ್ರಮ ಆದ್ರೆ ಬರೋದು ಒಂದು ಕನ್ನಡ ಫೋಟೋ ಇಟ್ಕೊಂಡು ಇದು ಮಾಡೋದು. ಅದೇ ಥರದಲ್ಲಿ ರಮೇಶ್ ಇವ್ ಅಷ್ಟೇ, ಎಲ್ಲೇ ಇದ್ರು ಕೂಡ ಕನ್ನಡ ಕರೀತಾರೋ ಬಿಡ್ತಾರೋ ಅದ್ಯಾವುದು ಇಲ್ಲ, ಅವ್ನು ಕರಿತಾನೆ ಇರ್ಲಿ ಯಾರು, ಅವ್ನ ಯಾವ ತರ ನಾವ್ ಇವತ್ತೇನು ಪರಿಚಾರಕ ಅಂತ ಪ್ರಶಸ್ತಿ ಕೊಟ್ಟಿದೀವಿ ಆ ತರ ಪರಿಚಾರಕರಾಗೆ ಅವ್ನು ಬಳಸ್ಕೊಂತ ಇದ್ದಿದ್ದೆ. ಎಲ್ಲ ಸಂದರ್ಭದಲ್ಲಿ ಎಲ್ಲೇ ಇದ್ರು ಕೂಡ ಬರೋದು ಜೈ ಕನ್ನಡಕ್ಕೆ ಜೈ ಅಷ್ಟೇ ಇವರಿಬ್ರದ್ದು ಕೆಲಸ. ಅದರಲ್ಲೂ ಪಾಪ ನಮ್ಮ ಸುರೇಶ್ಗೆ ಒಂದು ಮಾತು ಕೂಡ ಬರದೇ ಇರುವಂತ ಪರಿಸ್ಥಿತಿ ಅಂದ್ರೆ ರಮೇಶ್ಗೆ ಮಾತು, ಇಬ್ರು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ದಾರೆ, ಮಾತು ಬರಲ್ಲ ಆದ್ರೆ ಭಾವ ಅವರ ಭಾವ ಕನ್ನಡ, ಅವರ ಉಸಿರು ಕನ್ನಡ. ಅವತ್ತು ನೋಡಿದಾಗ ನಾನು ಗಣೇಶ್ ಕೇಳಿದೆ, ಓ ಏನ ಮಾಡಿ ಇವರಿಬ್ರು ಒಂದ್ಸರಿ ನಮ್ಮ ಪತ್ರಕರ್ತರ ಸಂಘದಲ್ಲಿ ಸನ್ಮಾನ ಮಾಡ್ಬೇಕಪ್ಪ, ಯಾಕಂದ್ರೆ ಇವ್ರ್ಯಾರು ಗುರ್ತದೇ ಇಲ್ಲ ಇವ್ರನ್ನ, ನಾವು ಗುರ್ತಿಸ್ಬಿಟ್ಟು ಇವ್ರಿಗೆ ಈ ತರ ಇದು ಒಂದು ತಂದ್ಬೇಕು ಅಂತಂದಾಗ ಅವತ್ತರ ಅಂದಾಗ ಆ ವರ್ಷ ಮಾಡಕ್ಕಾಗ್ಲಿಲ್ಲ. ರಾಜ್ಯೋತ್ಸವ ಮಳೆ ಪೂರ್ತಿ ಮಳೆ ಮತ್ತೆ ನಮಗೂ ವೈಯಕ್ತಿಕ ಸಮಸ್ಯೆಗಳ ಕಾರಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ ಇಯರ್ ಅದನ್ನ ನೆನಪ ಇಟ್ಕೊಂಡಿದ್ದು ಹೋದ ವರ್ಷ ನಾವಿಬ್ರನ್ನು ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಖುಷಿ ಆಯ್ತು, ಸಂತಸ ಆಯ್ತು. ನಮ್ಗೆ ಒಂದು ಒಳ್ಳೆ ಇದನ್ನ ಮಾಡಿದ್ವಲ್ಲಪ್ಪ, ನಮ್ಗೆ ಒಂದು ಅವಕಾಶ ಸಿಕ್ತಲ್ಲ ಇವರಿಬ್ರಿಗೂ ಒಂದು ಪ್ರಶಸ್ತಿ ಅಂತ ಇಟ್ಟಿರಲಿಲ್ಲ. ಅವಾಗ ಒಂದು ಸನ್ಮಾನ ಮಾಡಿ ಪರಿಚಯಿಸುವಂತ ಒಂದು ಅವಕಾಶ ಸಿಕ್ತಲ್ಲ ಅಂತ. ಅದೇ ಥರದಲ್ಲಿ ಈ ಸಲ ನಾವು ಇದು ಮಾಡಿದಂತ ಸಂದರ್ಭದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಗಣೇಶೇ ಪ್ರಸಾದ್ ಮಾಡ್ತಾರೆ, ಇದನ್ನ ಪ್ರಚಾರಕ ಪ್ರಶಸ್ತಿ ಅಂತ ಮಾಡ್ಬಿಡೋಣ, ಪ್ರತಿ ವರ್ಷ ಇದು ಕಂಟಿನ್ಯೂಸ್ ಅಂತ ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಅಂದಾಗ ಇದಕ್ಕೊಂದು ಪ್ರಶಸ್ತಿ ಅಂತ ಹೆಸರಿಟ್ಟು ಮತ್ತೆ ನಮ್ಮ ಸೂರಿ ಚಂದ್ರು ಮತ್ತೆ ನಮ್ಮ ಮುನ್ರಾಜ್ ಅವರು ಬರೀ ಪ್ರಶಸ್ತಿ ಅಂತ ಕೊಡುವಂಥದ್ದು ಬೇಡ, ಒಂದು ಏನಾದ್ರ ಜೊತೆಗೆ ಒಂದು ಮೌಲ್ಯ ಕಟ್ಟಕ್ಕಾಗಲ್ಲ ಪ್ರಶಸ್ತಿಗೆ, ಆದ್ರೆ ಒಂದು ಟೋಕನ್ ಆಗಿ ಸಾಂಕೇತಿಕವಾಗಿ ಏನಾದ್ರು ಒಂದು ಇದು ಮಾಡೋದಕ್ಕೆ 2 ಗಂಟೆ ಅಂತ ಇಟ್ಟು ಇದು ಮಾಡೋಣ ಅಂತಂದಾಗ ಈ ವರ್ಷದಿಂದ ಅದನ್ನು ಕೂಡ ಶುರು ಮಾಡಿದ್ದೀವಿ. ಈ ಒಂದು ಸಾರ್ಥಕವಾದಂತ ಇವತ್ತು ಇಲ್ಲಿ ಇವರಿಬ್ಬರನ್ನು ನೋಡಿದಾಗ ಸುಲೇಮಾನ್ ಖಾನ್ ಮತ್ತೆ ನಮ್ಮ ರಾಜ್ಕುಮಾರ್ ಅವರ ಬಗ್ಗೆ ಇವೆಲ್ಲ ಮಾತಾಡಿದ್ದು ನೋಡಿದಾಗ ನಮ್ಗೆ ನಿಜವಾಗ್ಲೂ ಸಾರ್ಥಕತೆ ಮೂಡಿ ಬರ್ತಾ ಇದೆ. ನಾವು ಒಂದು ಸಾರ್ಥಕವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಆ ರೀತಿಯ ಒಂದು ಸಾರ್ಥಕತೆಯ ಭಾವ ಇವತ್ತು ಮೂಡ್ತಾ ಇದೆ. ಯಾಕೆಂತಂದ್ರೆ ಪರಿಚಾರಕ ಅಂತ ಹೆಸರಿರೋದು ಕೂಡ ನಾವು ಅದನ್ನ ಈ ಪದವನ್ನೇ ಸೆಲೆಕ್ಟ್ ಮಾಡ್ಕೊಳಕ್ಕೆ ಆಯ್ಕೆ ಮಾಡ್ಕೊಳಕ್ಕೆ ಏನಪ್ಪ ಕಾರಣ ಅಂತಂದ್ರೆ, ಕನ್ನಡ ಮತ್ತೆ ಕನ್ನಡ, ಕನ್ನಡತನ, ಕರ್ನಾಟಕ ನಾಡು ನುಡಿ ಎಲ್ಲಾನು ಇವತ್ತು ಏನಾಗಿದೆ ಅನ್ನುವಂಥದ್ರ ವಿಚಾರಕ್ಕೆ ನಾನು ಚರ್ಚೆಗೆ ಹೋಗೋದಿಲ್ಲ. ಆದ್ರೆ ನಿಜವಾದ ಅರ್ಥದಲ್ಲಿ ಕನ್ನಡದ ಸೇವೆ ಮಾಡುವಂಥದ್ದು ಇವತ್ತು ಗೋಕಾಕ್ ವರದಿ ಇದೆ ನಮ್ಮ ಇದೇ KGF ನಲ್ಲಿ. ಕನ್ನಡ ಮಿತ್ರರು ಮತ್ತೆ ಬೆಮೆಲ್ ಕಾರ್ಮಿಕರು, ಕನ್ನಡ ಕಾರ್ಮಿಕರು ಇಲ್ಲದೆ ಇದ್ದಿದ್ರೆ KGF ಅಲ್ಲಿ ಕನ್ನಡವನ್ನು ನಾವು ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಗೋಕಾಕ್ ಚಳುವಳಿಗೆ ಮುಂಚೆ KGF ಅಲ್ಲಿ ಕನ್ನಡ ಅಂತ ಹೇಳುವಂತ ಪರಿಸ್ಥಿತಿನೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆದಂತ ಅವರು ಕನ್ನಡ ಮಿತ್ರರು ಮತ್ತು ಕನ್ನಡದ ಅಲ್ಲಿನ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಕನ್ನಡಿಗರು, ಈ ತರದ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಗೋಕಾಕ ಚಳುವಳಿ ಅದು ಒಂದು ಕರ್ನಾಟಕಕ್ಕೆ ಒಂದು ಬೇರೆ ಸ್ವರೂಪವನ್ನೇ ಕೊಟ್ಬಿಡ್ತು. ಇವತ್ತು ಅದಕ್ಕೆ ಉದಾಹರಣೆ ಅಂತಾರೆ KGF. ಇವತ್ತು KGF ನಲ್ಲಿ ಸುಮಾರು 80% ಕನ್ನಡ ಆಗಿರುವಂತಹ ಪರಿಸ್ಥಿತಿ ಇದೆ ಅಂದ್ರೆ ಅದಕ್ಕೆ ಗೋಕಾಕ ಚಳುವಳಿ ಕಾಣುತ್ತೆ. ಅಂತ ಗೋಕಾಕ್ ಚಳುವಳಿ ಅಷ್ಟೊಂದು ತೀವ್ರ ಸ್ವರೂಪ ಪಡ್ಕೋಬೇಕಾದ್ರೆ ಪ್ರಖರವಾಗಿ ಇದಾಗ್ಬೇಕು ಅಂತಂದ್ರೆ ಚಂಪಾ ಮತ್ತೆ ಪಾಟೀಲ್ ಪುಟ್ಟಪ್ಪನವ್ರ ಜೊತೆಗೆ ರಾಜ್ಕುಮಾರ್ ಅವರು ಕೈ ಜೋಡಿಸಿದ್ರಿಂದಲೇ ಅದು ಅದಕ್ಕೆ ಆ ಒಂದು ಇದನ್ನ ಸಿಕ್ಕಿತ್ತು.
ಆ ರಾಜಕುಮಾರ ಕೈ ಜೋಡಿಸುವಂತ ಪರಿಸ್ಥಿತಿ ತಂದಿ ಡಿ ರಾಜಕುಮಾರ್ ಅಂತ ಅನ್ನೋದು ಇನ್ನೂ ಅಂದ್ರೆ ನಿಜವಾದ ಪರಿಚಾರಿಕೆ ಅಂದ್ರೆ ಇದೆ. ಇವತ್ತು ಗೋಕಾಕ್ ಚಳವಳಿ ಗೋಕಾಕ್ ವರದಿನೇ ಗೋಕಾಕ್ ಚಳವಳಿನೇ ಹಿಂದೆ ಇರ್ಲಿಲ್ಲ ಅಂತಂದಿದ್ರೆ ನಾವು ಈ ಪರಿಸ್ಥಿತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ತಲೆ ತಲಾಂತರಕ್ಕೂ ಈ ಸೂರ್ಯ ಚಂದ್ರ ಇರೋವರೆಗೂ ಕನ್ನಡ ಇರೋವರೆಗೂ ಕೂಡ ಕನ್ನಡದ ಪ್ರಜ್ಞೆ ಇರುತ್ತೆ ಅನ್ನುವಂತ ಇದಕ್ಕೆ ಪ್ರೇರಣೆ ಆಗಿತ್ತು ಅಂತಂದ್ರೆ ರಾಜಕುಮಾರ್ ಅಂತಂದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಏನು. ಮತ್ತೆ ನಮ್ ಸಂತೋಷ್ ಹೆಗಡೆ ಅವ್ರಿಗೆ ಅಲ್ಲಿ ಅವರ ಇದಕ್ಕೆ ಅಡ್ವೊಕೇಟ್ ಆಗ್ತಾ ಇದ್ರು ಕೂಡ, ಅವರು ಡಾಕ್ಟರ್ ಅಲ್ಲ ಅಡ್ವೊಕೇಟ್ ಅಲ್ಲ ಏನೂ ಅಲ್ಲ, ಆದ್ರೂ ಕೂಡ ಸಂತೋಷ್ ಹೆಗಡೆಗೆ ಏನು ಪಾಯಿಂಟ್ಸ್ ಬೇಕಾಗಿತ್ತು ಅದನ್ನ ಇಮಿಡಿಯೇಟ್ ಆಗಿ ಅಲ್ಲಿ ರೆಡಿ ಮಾಡ್ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರು ಅಂತಂದ್ರೆ ಅದಕ್ಕಿಂತ ದೊಡ್ಡ ಪರಿಚಾರಿಕೆ ಇನ್ಯಾವುದಿದೆ. ಹಾಗಾಗಿ ಮತ್ತೆ ನಮ್ಮ ಸುಲೇಮಾನ್ ಖಾನ್ ಇವ್ರ ಬಗ್ಗೆ ನನಗೆ ನಮ್ಮ ರಾಜ್ಕುಮಾರ್ ಬಗ್ಗೆ ನಮ್ಗೆ ಇದು ಬಂದಿದ್ದು ಅಂದ್ರೆ ನಮ್ಮ ಜೈರಾಮ್ ಅವರು ನನಗೆ ಒಂಥರ ಜೈರಾಮ್ ಫ್ರೆಂಡ್ ವಿಲಾಸ ಅವರನ್ನು ಬೇಡಿದಾಗ ಈ ತರ ರೀತಿಯಲ್ಲಿ ಅವಾಗ ಫೋನ್ ಮಾಡ್ತಾರೆ ಅವ್ರು, ಏನಾದ್ರೂ ಒಂದು ತಲೆಗೆ ಏನಾದ್ರು ಬಂತು ಅಂದ್ರೆ ತಕ್ಷಣ ಫೋನ್ ಮಾಡಿ ಇದು ಗೊತ್ತಾ ನಿಮ್ಗೆ ಅಂತ ಕೇಳ್ತಾರೆ. ಗೊತ್ತಿದ್ರೆ ಗೊತ್ತಿತ್ತು ಅಂತ ಇಲ್ದೇ ಅವ್ರಿಗೆ ತಿಳ್ಕಂತೆ ನಿಮ್ ರಾಜ್ಕುಮಾರ್ ಗೊತ್ತಾ ಅಂದ್ರು, ಗೊತ್ತು ಸರ್ ಅಂತಂದ್ರೆ ರಾಜ್ಕುಮಾರ್ ಈ ತರ ಇದೆ ಇದೆ ಅಂತಂದಾಗ ನನ್ ತಕ್ಷಣ ಫ್ಲಾಶ್ ಆಯ್ತು ಅವ್ರು ಇನ್ನು ಮಾತಾಡ್ತಾನೆ ಇದಾರೆ ಈ ಸಾರಿ ಪರಿಚಾರಕರ ಪ್ರಶ್ನೆಗೆ ರಾಜ್ಕುಮಾರ್ ಅವ್ರನ್ನ ಯಾಕೆ ಕಲೆಕ್ಟ್ ಮಾಡಬಾರ್ದು. ಹಾಗಾಗಿ ಅವರು ಹೇಳಿದಂತ ಸಂದರ್ಭದಲ್ಲಿ ನಾನು ಜೈರಾಮ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಇಂಥದ್ದು ಎಷ್ಟೋ ನನಗೆ ವೃತ್ತಿಯಲ್ಲಿ ಇರ್ಬೋದು ಅಥವಾ ಬೇರೆ ಸಾಮಾಜಿಕವಾಗಿ ಇರ್ಬೋದು ಎಂತ ಮಾರ್ಗದರ್ಶನ ಮಾಡಿದಂತವ್ರು ಅವತ್ತು. ಮತ್ತೆ ನಮ್ಮ ಇವರು ನಮ್ಮ ಸುಲೇಮಾನ್ ಖಾನ್ ಅವ್ರದ್ದು ಯಾವಾಗ ಇದಾಯ್ತು ಅಂದ್ರೆ ಚುಟುಕು ಸಾಹಿತ್ಯ ಪರಿಷತ್ತು ಜಿಲ್ಲಾ ಸಮ್ಮೇಳನ ಒಂದಾಯ್ತು ನಮ್ಮ ಜಿ ಶ್ರೀನಿವಾಸ್ ಅಧ್ಯಕ್ಷರಾಗಿದ್ದಾರೆ. ಅವತ್ತು ಗಂಡ ಹೆಂಡತಿ ಇಬ್ರು ಅವ್ರ ಮನೆಯವರು ನಡೆಯಕ್ಕಾಗ್ದು ಆ ಮೆಟ್ಲು ಕನ್ನಡ ಭವನದಲ್ಲಿ ಮೆಟ್ಲುಗಳು ಇಳ್ಕೊಂಡು ಬಂದು ಕೂತ್ಕೊಂಡು ಇಡೀ ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸಿದ್ರು. ಬಹಳ ಜನ ಬರ್ತಾರೆ ಕೂತ್ಕೊಂತಾರೆ ಅಟೆಂಡೆನ್ಸ್ ಹಾಕಿ ಹೊರಡ್ತಾ ಇರ್ತಾರೆ, ಆದ್ರೆ ಇಡೀ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು. ಮತ್ತೆ ಎಲ್ಲೇ ಯಾವುದೇ ಸಂದರ್ಭದಲ್ಲಿರಲಿ ಹೋಗಿಯಲ್ಲಿ ನಾನು ಕನ್ನಡ ನಾನೊಂದು ಹಾಡು ಹೇಳ್ತೀನಿ ಕನ್ನಡ ಹಾಡು ಹೇಳ್ತೀನಿ ಅಥವಾ ಏನೋ ಒಂದು ಕೆಲಸ ಮಾಡ್ತೀನಿ ಅಲ್ಲಿ ಏನೋ ಅಂತ ಹೇಳುವಂತ ಮನೋಭಾವ ಇವತ್ತು ಸುಲೇಮಾನ್ ಖಾನ್ ನನಗೆ ಅಲ್ಲೇ ಕನ್ನಡ ಭವನದಲ್ಲಿ ಆಗ್ತಾ ಇತ್ತು. ಈ ಸಾರಿ ಕನ್ನಡ ಪರಿಚಾರಕರ ಪ್ರಶಸ್ತಿಗೆ ಸುಮಾರು ಒಂದು 8-9 ತಿಂಗಳಿಂದ ಇವ್ರನ್ನೇ ಇದು ಮಾಡ್ಬೇಕು ಅಂತ ಅದನ್ನ ನಮ್ಮ ಸಮಿತಿ ಮುಂದೆ ಇಟ್ಟಾಗ ನಮ್ಮ ಇದೇ ತರ ಯಾರು ಕೂಡ ಸಕಾರ ಇರ್ಲಿಲ್ಲ. ಅವತ್ತೇ ಖುಷಿ ಆಯ್ತು ನನಗೆ. ಸೊ ಯಾರು ಒಬ್ರು ಕೂಡ ಇಲ್ಲ ಇವ್ರ ಜೊತೆಗೆ ಇವ್ರನ್ನ ಸೇರಿಸ್ಕೊಳ್ಳೋಣ ಮಾಡೋಣ ಇವ್ರನ್ನೊಟ್ಟಿಗೆ ಇದು ಮಾಡೋಣ ಅಂತನೋ ಪರಿಸ್ಥಿತಿನೇ ಬರಲಿಲ್ಲಲ್ಲ ಅಂದ್ರೆ ನಮ್ಮ ಆಯ್ಕೆ ಕರೆಕ್ಟ್ ಆಗಿದೆ ಅನ್ನೋಂಥದ್ದು. ಅದರಲ್ಲೂ ಇವತ್ತು ನೀವೆಲ್ಲ ಬಂದು ನೀವು ಮಾತಾಡಿದ್ದಂಥದ್ದು ಇದೆಲ್ಲ ನೋಡಿದ್ರೆ ನಮ್ದು ಎಲ್ಲ ಒಂದು ಸಾರ್ಥಕತೆ ಸಿಕ್ತು ಅನ್ನೋಂತ ಒಂದು ಭಾವನೆ. ಈ ಒಂದು ಸಂದರ್ಭದಲ್ಲಿ ಅಪ್ರಸ್ತುತ ಆದರೂ ಕೂಡ ನಾನು ಅದನ್ನ ನೆನೆಸ್ಕೊಳ್ಳೇಬೇಕಾಗಿದೆ ಒಬ್ಬ ವ್ಯಕ್ತಿ ಡಾಕ್ಟರ್ ಪ್ರಸನ್ನ ಕುಮಾರ್ ಅವ್ರನ್ನು ಕೂಡ ಪರಿಚಯ ಮಾಡಿದ್ ನಮ್ಮ ಡಾಕ್ಟರ್ ಜೈರಾಮ್ ಅವರೇ ಸುಮಾರು ಒಂದು 2-3 ತಿಂಗಳಲ್ಲಿ ಈ ರಾಜ್ಕುಮಾರ್ ಅವ್ರ ವಿಚಾರ ಬಂದಾಗ ಭಗವದ್ಗೀತೆಯಲ್ಲಿ ಕೃಷ್ಣನ ಕೇಳ್ತಾರೆ ನೀನ್ ಯಾರು ದೇವರ ನೀನು ಏನು ಭಗವಂತನ ಏನು ಸರ್ವಶಕ್ತನ ಏನು ಅಂದಾಗ ಕೃಷ್ಣ ಒಂದೇ ಮಾತಾಡ್ತಾರೆ ನಾನು ಭಕ್ತರ ಭಕ್ತ ಅಂತೇಳಿ ಯಾರು ನನ್ನ ಭಕ್ತಿರ್ತಾರೆ ಅವರ ಭಕ್ತ ನಾನು. ಆ ರೀತಿ ಭಕ್ತರ ಭಕ್ತರಾಗಿ ಕೆಲಸ ಮಾಡಿದಂತ ಅವರು ಡಾಕ್ಟರ್ ಪ್ರಸನ್ನ ಕುಮಾರ್. ಯಾಕೆಂದ್ರೆ ರಾಜ್ಕುಮಾರ್ ಅವರು ಬಂಧುವಲ್ಲ ಬಳಗ ಅಲ್ಲ ಅಥವಾ ಇದಿಲ್ಲ ಅವತ್ತಿನ ಪರಿಸ್ಥಿತಿಗೂ ಸುಮಾರು 50 ಹಿಂದೆ ರಾಜ್ಕುಮಾರ್ ಗೆಳೆಯ ಅನ್ನೋದೊಂದು ಬಿಟ್ರೆ ಬೇರೆ ಯಾವುದು ಸಂಬಂಧ ಇಲ್ಲ. ಆದ್ರೂ ಕೂಡ ಇವತ್ತು ಅವರು ಇರೋಂತ ಸ್ಥಿತಿಯಲ್ಲಿ ಮೈಸೂರಲ್ಲಿ ಇವತ್ತು ಕೋಲಾರದವರೇ ಅವರು ಅವ್ರನ್ನ ಬಂದಿಲ್ಲಿ ಸ್ಟೇಜ್ ಮೇಲೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರು ಯಾರು ಅಂತ. ಅವರ ಅಣ್ಣ ತಮ್ಮಂದ್ರೆಲ್ಲ ಕೋಲಾರದಲ್ಲಿ ಇರುವಂತ ಪರಿಸ್ಥಿತಿಯಲ್ಲಿ ಇವತ್ತು ಮೈಸೂರಲ್ಲಿ ಒಂದು ಇದು ಕ್ಲಿನಿಕ್ ಇಟ್ಕೊಂಡು ಅವತ್ತೇ ಆದಂತ ಒಂದು ನರ್ಸಿಂಗ್ ಹೋಮ್ ಇಟ್ಕೊಂಡು ಇರುವಂತ ಸಂದರ್ಭದಲ್ಲಿ ರಾಜ್ಕುಮಾರ್ಗೆ ಬೇರೆ ಕಡೆಯಿಂದ ಅವರು ಪಾಪ ರಾಜ್ಕುಮಾರ್ ಗಣೇಶ್ ಹೇಳ್ತಾ ಇದ್ರು ಡಾಕ್ಟರ್ ಆಗ್ಬೇಕು ಅನ್ನೋ ಎಲ್ಲವನ್ನು ಸರ್ವಸಂಗ ಪರಿತ್ಯಾಗ ಅಂತ ಹೇಳ್ತಾರಲ್ಲ ಆ ತರದಲ್ಲಿ ಎಲ್ಲ ಇದನ್ನ ತ್ಯಾಗ ಮಾಡಿ ಕನ್ನಡಕ್ಕೋಸ್ಕರ ತ್ಯಾಗ ಮಾಡಿದಂತ ರಾಜ್ಕುಮಾರ್ ಇವತ್ತು ತಾಯಿ ಮಗ ಇಬ್ಬರೇ ಇರುವಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಒಂದು ಆರೋಗ್ಯದ ಸಮಸ್ಯೆ ಬಂದಿದೆ ಅಂತ ಹೇಳುವಂತ ಸಂದರ್ಭದಲ್ಲಿ ನಮ್ಮ ಪ್ರಸನ್ನ ಕುಮಾರ್ ಮತ್ತೆ ಜೈರಾಮ್ ಅವರಿಬ್ರು ನಿಂತು ಆ ಒಂದು ಕನ್ನಡದ ಪರಿಚಾರಕನಿಗೆ ಆ ಮತ್ತೆ ಆ ಒಂದು ಆರೋಗ್ಯ ಭಾಗ್ಯವನ್ನು ಕಲ್ಪಿಸಿಕೊಂಡಂತ ಪರಿಚಾರಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಪ್ರಸನ್ನ ಕುಮಾರ್ ಜೈರಾಮ್ ಅವರಂತ ಎಲ್ಲ ಗೆಳೆಯರಿಗೂ ಕೂಡ ಅವರು ಕೂಡ ಇಷ್ಟೇ ಒಂದು ನಿಜವಾದ ಸಾರ್ಥಕ ಸೇವೆ ಒಂದು ಕನ್ನಡದ ಸೇವೆ. ಕನ್ನಡ ಎಲ್ಲಿ ಸೇವೆ ಮಾಡ್ಬೋದು ಕನ್ನಡಕ್ಕೆ ಅಂತಂದ್ರೆ ನಾವು ಅದನ್ನೇ ಯೋಚನೆ ಮಾಡಿದ್ದು. ಟ್ಯಾಬ್ಲೋ ಕಲ್ಸೋದ ಅಥವಾ ಹೋಗೊಂದು ಕುಣಿದು ಕುಡಿಸಿ ಒಂದು ಇದಾಕೊಂಡು ಕುಣಿದು ಬಿಟ್ಟರೆ ಬರುತ್ತಾ? ಯಾರು ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಥ್ಯಾಂಕ್ಸ್ ನಿಮಗೆ ಒಂದು ಧನ್ಯವಾದ ತಿಳಿಸಿದ್ರೆ ಅವ್ರಿಗೊಂದು ತೃಪ್ತಿ ಸಿಗುತ್ತೆ. ಒಬ್ಬ ಮನುಷ್ಯನಿಗೆ ಯಾವಾಗಪ್ಪ ಅವನ ಕೆಲಸಕ್ಕೆ ಸಂಬಳ ಕೊಟ್ರೆ ನೀವು ಎಷ್ಟೇ ಸಂಬಳ ಕೊಟ್ಟರು ತೃಪ್ತಿ ಸಿಗೋದಿಲ್ಲ, ಮನುಷ್ಯನಿಗೆ ತೃಪ್ತಿ ಸಿಗೋದು ಅಂತಾರೆ ನೀವು ಒಳ್ಳೆ ಕೆಲಸ ಮಾಡಿದ್ಯಾ ಅಂತಂದಾಗ ಮಾತ್ರ ಸಿಗುವಂತ ತೃಪ್ತಿ. ಅದಕ್ಕೆ ಯಾವುದೇ ಬೆಲೆ ಕಟ್ಟಲಾಗದೆ ಇರೋಂತ ಒಂದು ಇದು ತೃಪ್ತಿ ಅದು. ಆ ರೀತಿಯ ತೃಪ್ತಿಯನ್ನು ನಾವು ಕೊಟ್ಟಾಗ ಬೇರೆಯವರು ಕೂಡ ಈ ತರ ರಾಜ್ಕುಮಾರ್ ತರ ಸುಲೇಮಾನ್ ಅವರ ತನ
ನಮ್ಮ ರಮೇಶ್ ಸುರೇಶ್ ತರ ನಾವು ಕೂಡ ಕನ್ನಡದ ಪರಿಚಾರಿಕೆಯನ್ನು ಮಾಡಬೇಕು. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತಂದ್ರೆ, ಮೂರು ದಿವಸದ ಹಿಂದೆ ಸರ್ಕಾರ ಒಂದು ಆದೇಶ ಹೊರಡಿಸಿದೆ, ಕನ್ನಡ ರಾಜ್ಯೋತ್ಸವವನ್ನು ಕಡ್ಡಾಯವಾಗಿ ಆಚರಿಸಬೇಕು. ನಾವೆಲ್ಲ ಚಿಕ್ಕವರಾಗಿದ್ದಾಗ ಕನ್ನಡ ರಾಜ್ಯೋತ್ಸವ ಬಂತು ಅಂತಂದ್ರೆ ನಾಳೆ ನಾಳೆ ಬರುವಂತಹ ದೀಪಾವಳಿ ಹಬ್ಬದ ಸಂಭ್ರಮ, ರಾಜ್ಯೋತ್ಸವ ನಾಳೆ ರಾಜ್ಯೋತ್ಸವ ಒಂದನೇ ತಾರೀಕು ರಾಜ್ಯೋತ್ಸವ, ಇವತ್ತು ಯಾವುದೂ ಇಲ್ಲ. ಸರ್ಕಾರ ಕಡ್ಡಾಯವಾಗಿ ಆಚರಿಸಬೇಕು ಅಂತೇಳಿ ತಲೆ ಮೇಲೆ ಒಂದು ತೂಕತ್ತಿ ಇಟ್ಟು ಹೃದಯ ಮನಸ್ಪೂರ್ವಕವಾಗಿ ಆಚರಿಸ್ತೀವೋ ಇಲ್ವೋ ಆಚರಣೆ ಮಾಡುವಂತ ಒಂದು ಪರಿಸ್ಥಿತಿಗೆ ನಾವು ಇವತ್ತು ಬಂದಿರುವಂತಹ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸುವಂತ ಇಂತಹ ಪರಿಚಾರಕರು ಕಟ್ಟಾಳುಗಳ ಸಂಖ್ಯೆ ಇನ್ನು ಸಂತತಿ ಇನ್ನು ಜಾಸ್ತಿ ಆಗ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಅದಕ್ಕೊಂದು ಸಣ್ಣ ಅಳಿಯು ಸೇವೆಯನ್ನ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘ ಇವತ್ತು ಮಾಡ್ತಾ ಇದೆ. ಈ ರೀತಿಯ ಕಾರ್ಯಕ್ರಮದ ಮೂಲಕ ನಮ್ಮನ್ನು ನಾವು ನಮಗೆ ನಾವು ಸಮಾಧಾನ ಸಂತೃಪ್ತಿಯನ್ನ ಪಟ್ಕೊಳ್ಳುವಂತ ಒಂದು ಸಾರ್ಥಕವಾದಂತ ಕ್ಷಣವನ್ನ ಕೂಡ ಅನುಭವಿಸ್ತಾ ಇದೀವಿ. ಈ ಒಂದು ಕ್ಷಣದಲ್ಲಿ ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿರುವಂತದ್ದು ಇನ್ನೂ ಕೂಡ ಬಹಳಷ್ಟು ನಮಗೆ ಇನ್ನೂ ಖುಷಿ ಕೊಟ್ಟಿದೆ. ಈ ರೀತಿಯ ಕಾರ್ಯಕ್ರಮಗಳನ್ನ ಮುಂದೆ 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 ಮಾಡ್ತಾ ಇರಬೇಕು ಅನ್ನುವಂತ ಒಂದು ಇದು ಕೂಡ ಪ್ರೇರಣೆಯನ್ನು ಕೂಡ ಪ್ರೋತ್ಸಾಹವನ್ನು ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕಾಗುವಂತ ತಮ್ಮೆಲ್ರಿಗೂ ಮತ್ತೊಮ್ಮೆ ನಾನು ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೀನಿ. ನನ್ನ ಇದಾದ ನಂತರ ನಮ್ಮ ಸುಲೇಮಾನ್ ಕನ್ನೂರು ರಾಜ್ಕುಮಾರ್ ಅವರು ಮಾತಾಡ್ತಾರೆ, ಅದಾದ್ಮೇಲೆ ಸಣ್ಣ ಉಪಹಾರದ ವ್ಯವಸ್ಥೆ ಇದೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ